ಧರ್ಮಸ್ಥಳದ ಶಾಂತಿವನದಲ್ಲಿ ಮೈತ್ರಿ ಸರ್ಕಾರದ ವಿರುದ್ಧ ಹೇಳಿಕೆಯ ವಿಡಿಯೋ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೇನೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಸುಮ್ಮನೆ ಹಾಗೆ ಮಾತನಾಡಬೇಕಾದ್ರೆ ಅದನ್ನು ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಏನು ಹೇಳಿದ್ದೀನಿ, ಯಾವ ಕಾಂಟೆಕ್ಟ್ನಲ್ಲಿ ಹೇಳಿದ್ದೀನಿ ಅಂತ ಯು ಡು ನಾಟ್. ಆಮೇಲೆ ಯಾರೇ ಆಗಲಿ ಕೂಡ ಕ್ಯಾಜುವಲಾಗಿ ನಾ ಯಾರ ಜೊತೆಲೋ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಬಂದು ಪಬ್ಲಿಕ್ಗೆ ಕಾಂಟೆಕ್ಸ್ಟ್ ಇರೋದಿಲ್ಲ, ಅದು ಹಿಂದೆ ಇಲ್ಲ ಮುಂದೆ ಇಲ್ಲ ಮಾಡಿದ್ರೆ ಇಸ್ ಇಟ್ ನಾಟ್ ಅನ್ಎಥಿಕಲ್? ನಾವು ಯಾವ ಕಾಂಟೆಕ್ಸ್ಟ್ನಲ್ಲಿ ಮಾತಾಡಿದ್ದೀನಿ ಅಂತ ನಿಮಗೂ ಗೊತ್ತಿಲ್ಲ. ಯು ಡು ನಾಟ್ ನೋ, ನೋ ಬಡಿ ನೋಸ್. ಅದರಿಂದ ಅದಕ್ಕೂ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ. BJP ಕೋಮುವಾದಿ ಪಕ್ಷ ಅಧಿಕಾರದಲ್ಲಿ ಇರಬಾರ್ದು, ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿರ್ತದೆ. ದೇರ್ ಇಸ್ ನೋ ಡೌಟ್ ಇನ್ ದಟ್, ಅದು ಸ್ಟೇಬಲ್ ಆಗಿ ಇದೆ. ನಾನು ಏನು ಹೇಳಿದ್ದೀನಿ, ಯಾವ ಕಾಂಟೆಕ್ಟ್ನಲ್ಲಿ ಹೇಳಿದ್ದೀನಿ ಅಂತ ಯು ಡು ನಾಟ್. ಆಮೇಲೆ ಯಾರೇ ಆಗಲಿ ಕೂಡ ಕ್ಯಾಜುವಲಾಗಿ ನಾ ಯಾರ ಜೊತೆಲೋ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಬಂದು ಪಬ್ಲಿಕ್ಗೆ ಕಾಂಟೆಕ್ಸ್ಟ್ ಇರೋದಿಲ್ಲ, ಅದು ಹಿಂದೆ ಇಲ್ಲ ಮುಂದೆ ಇಲ್ಲ ಮಾಡಿದ್ರೆ ಇಸ್ ಇಟ್ ನಾಟ್ ಅನ್ಎಥಿಕಲ್? ನಾವು ಯಾವ ಕಾಂಟೆಕ್ಸ್ಟ್ನಲ್ಲಿ ಮಾತಾಡಿದ್ದೀನಿ ಅಂತ ನಿಮಗೂ ಗೊತ್ತಿಲ್ಲ. ಯು ಡು ನಾಟ್ ನೋ, ನೋ ಬಡಿ ನೋಸ್. ಅದರಿಂದ ಅದಕ್ಕೂ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ. BJP ಕೋಮುವಾದಿ ಪಕ್ಷ ಅಧಿಕಾರದಲ್ಲಿ ಇರಬಾರ್ದು, ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಮ್ಮ ಪ್ರತಿನಿಧಿ ಗೋವಿಂದ ಕುರುದೇಚರ ಮಾಹಿತಿ ಇರ್ತಾರೆ. ಗೋವಿಂದ, ಏನೆಲ್ಲ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ರು, ಚರ್ಚೆ ಮಾಡಲಾಗ್ತಾ ಇತ್ತು, ವಿಶ್ಲೇಷಣೆ ನಡೀತಾ ಇತ್ತು, ಬಟ್ ಈಗ ಏಕಾಏಕಿ ಸಿದ್ದರಾಮಯ್ಯವರು ಆ ಉಲ್ಟಾ ಹೊಡೆದಂಗೆ ಕಾಣ್ತಾ ಇದೆ. ಯಾಕಂದರೆ ಹೈಕಮಾಂಡಿಂದ ಏನಾದರೂ ಗಂಭೀರವಾದ ಎಚ್ಚರಿಕೆ ಬಂದಿರೋ ಸಾಧ್ಯತೆ ಇದೆಯಾ? ಏನಾದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಗೋವಿಂದ್? ಖಂಡಿತವಾಗ್ಲೂ ಗಜಾನನ್, ಅಂತದೊಂದು ಎಚ್ಚರಿಕೆ ಅಂದ್ರೆ ಹೈಕಮಾಂಡ್ ಎಚ್ಚರಿಕೆಯಿಂದೇ ಇವತ್ತು ಸಿದ್ದರಾಮಯ್ಯವರು ತಮ್ಮ ಮೌನವನ್ನ ಮುರಿದಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅವ್ರು ಕೊಟ್ಟಂತ ಹೇಳಿಕೆಗಳಿಂದ ಮೈತ್ರಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಎಲ್ಲೊಂದ್ ಕಡೆ ದೇವೇಗೌಡರು, ಕುಮಾರಸ್ವಾಮಿ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ತಮ್ಮ ಆಪ್ತರಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ಅವರು ಹಾಕಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ರಾಹುಲ್, ಅದರಲ್ಲೂ ಕೂಡ ACC ಅಧ್ಯಕ್ಷ ರಾಹುಲ್ ಗಾಂಧಿ ಗಮನಕ್ಕೆ ಕುಮಾರಸ್ವಾಮಿ ಈ ಒಂದು ವಿಚಾರವನ್ನ ತಂದಿದ್ದಾರೆ. ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲರೂ ಸಮನ್ವಯ ಕಾಪಾಡ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತ ಸಿದ್ದರಾಮಯ್ಯವರೇ ನೇರವಾಗಿ ಮೈತ್ರಿ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಅವ್ರಿಗೆ ಕಡಿವಾಣ ಹಾಕಿ ಅಂತ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿಯ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಈಗ ಕಳೆದ ಮೂರು ದಿನದ ಹಿಂದೆ ಅಷ್ಟೇ ಕೂಡ ಮಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಅವ್ರನ್ನ ಪ್ರತಿಕ್ರಿಯೆ ಸಿಗುವಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ, ನಾನು ಯಾವುದೇ ವಿಚಾರಕ್ಕೂ ಕೂಡ ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಮೌನವನ್ನ ಮುರಿದಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಂತ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಂಡಿಲ್ಲ. ಅದು ಎಲ್ಲೋ ಒಂದ್ ಕಡೆ ಮಾಧ್ಯಮದ ಮೇಲೆನೆ ತಮ್ಮ ಚೋಣ ಬಿಟ್ರು. ಯಾಕಂದ್ರೆ ಮಾಧ್ಯಮದವರು ನಾನು ಯಾವ ಒಂದು ಉದ್ದೇಶದಿಂದ ಹೇಳಿದ್ದೇನೋ ಆ ಒಂದು ಉದ್ದೇಶದಿಂದ ನೀವು ತೋರಿಸಿಲ್ಲ, ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಆ ಒಂದು ಬೇರೆ ರೀತಿಯ ತೋರಿಸಿದ್ರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ನನಗೆ ಒಂದು ಅಸಮಾಧಾನ ಇಲ್ಲ. ಮೈತ್ರಿ ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ, ಮೈತ್ರಿ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಮತ್ತು ಹಾಗಾಗಿ ನೀವು ಅನ್ಕೊಂಡಿರೋ ರೀತಿ ಯಾವುದೇ ರೀತಿಯ ಭಿನ್ನಮತ ಕೂಡ ಇಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನನ್ನನ್ನು ಎಳೆದುಕೊಂಡು ಬಂದಿರೋದು ನಾನು ಖಂಡಿತವಾಗ್ಲೂ ಏನು ಖಂಡಿಸ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯರು ತಮ್ಮ ಮೌನವನ್ನ ಇವತ್ತು ಮುರಿದಿರುವಂತದ್ದು. ಯಾಕಂದ್ರೆ ಅವ್ರು ಕೊಟ್ಟಂತ ಹೇಳಿಕೆಗಳಿಂದ ಮೈತ್ರಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಅದರಲ್ಲೂ ಕೂಡ ನೇರವಾಗಿ ಪರಮೇಶ್ವರ್ ಒಂದ್ ಕಡೆ ಹೇಳಿದ್ರು, 5 ವರ್ಷ ಹೈಕಮಾಂಡ್ ನಾಯಕರು ಮೈತ್ರಿ ಸರ್ಕಾರಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಅಸಮಾಧಾನ ಇರ್ಬೋದು, ಭಿನ್ನಮತ ಇರ್ಬೋದು, ಬೇರೆ ರೀತಿಯ ಪ್ರತಿಕ್ರಿಯೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯ ಇವತ್ತು ಏನು ಈ ಒಂದು ಸಮಿತಿ ಕಾಂಗ್ರೆಸ್ ನಾಯಕರ ಸಭೆ ಬಳಿಕ ತಮ್ಮ ಮೌನವನ್ನ ಮುರಿದಿರೋದು ನೋಡಿದ್ರೆ ಖಂಡಿತವಾಗ್ಲೂ ಇದು ಹೈಕಮಾಂಡ್ ನಿಂದ ಒಂದು ಎಚ್ಚರಿಕೆಯನ್ನ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ನೀಡಿದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಖಜಾನ. ಓಕೆ, ಥ್ಯಾಂಕ್ ಯು ಗೋವಿಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.